ಕೇರಳದಿಂದ ರಾಮೇಶ್ವರದವರೆಗೆ ಪಶ್ಚಿಮ ಘಟ್ಟಗಳಿಂದ ಪಶ್ಚಿಮದ ಸಮುದ್ರದವರೆಗೆ ವ್ಯಾಪಿಸಿರುವ ಪ್ರದೇಶವೇ ಪರಶುರಾಮ ಷಷ್ಠಿ. ಈ ಬಗ್ಗೆ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಪಾಡ್ದನಗಳಲ್ಲಿಯೂ ಈ ಬಗ್ಗೆ ಉಲ್ಲೇಖವಿದೆ. ತುಳುನಾಡು ಉತ್ತರ ಕನ್ನಡ ಕೇರಳವನ್ನೊಳಗೊಂಡ ಕರಾವಳಿ ಪ್ರದೇಶವನ್ನ ಪರಶುರಾಮ ಷಷ್ಠಿ ಎನ್ನುತ್ತಾರೆ. ಸ್ಕಂದ ಪುರಾಣದಲ್ಲಿ ಪರಶುರಾಮ ಕರಾವಳಿಯನ್ನ ಸೃಷ್ಟಿಸಿರೋದ್ರ ಬಗ್ಗೆ ಉಲ್ಲೇಖವಿದೆ. ದುಷ್ಟ ರಾಜನಾದ ಕಾರ್ತವೀರ್ಯಾರ್ಜುನನಿಂದ ಕೊಲ್ಲಲ್ಪಟ್ಟ ಜಮದಗ್ನಿಯನ್ನ ನೋಡಿದ ಪರಶುರಾಮನಿಗೆ ದುಃಖವು ರೋಷವೂ ಉಕ್ಕಿ ಬರುತ್ತೆ. ತಾಯಿಯ ದುಃಖವನ್ನು ಕಂಡ ಪರಶುರಾಮ 21 ಸಲ ಭೂಮಿಯನ್ನ ಸುತ್ತಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡುವ ಪ್ರತಿಜ್ಞೆ ಮಾಡುತ್ತಾನೆ. ದುಷ್ಟ ಕ್ಷತ್ರಿಯರನ್ನ ನಾಶವೂ ಮಾಡುತ್ತಾನೆ. ಬಳಿಕ ವಿಷ್ಣುವಿನ ಅವತಾರವಾದ ಪರಶುರಾಮ ಅಶ್ವಮೇಧ ಯಾಗ ಮಾಡಿ ಕಶ್ಯಪ ಮಹರ್ಷಿಗೆ ಸಮಸ್ತ ಭೂಮಿಯನ್ನ ದಾನ ಮಾಡುತ್ತಾನೆ. ತನ್ನ ಕಾರ್ಯ ಪೂರೈಸಿದ ತೃಪ್ತಿಯಲ್ಲಿ ತಪಸ್ಸಿಗೆ ಹೊರಡಲು ನಿಶ್ಚಯಿಸುತ್ತಾನೆ. ಭೂಮಿಯು ಕಾಶ್ಯಪ ಮಹರ್ಷಿಯ ಅಧೀನಕ್ಕೆ ಬಂದುದರಿಂದ ಅದಕ್ಕೆ ಕಾಶ್ಯಪಿ ಎಂದು ಹೆಸರಾಯಿತು. ತಪಸ್ಸಿಗೆ ಹೊರಟ ಪರಶುರಾಮನಿಗೆ ನಿಲ್ಲಲು ಭೂಮಿ ಇರಲಿಲ್ಲ. ಆಗ ಗೋಕರ್ಣದ ಮೇಲ್ಭಾಗದ ಸಮುದ್ರದ ದಡದಲ್ಲಿ ನಿಂತು ಕೊಡಲಿಯನ್ನ ಎತ್ತಿ ಹಿಡಿಯುತ್ತಾನೆ. ಆಗ ಸಮುದ್ರ ರಾಜ ಪಾತಾಳದ ದೊರೆ ಅನಂತನ ಸಹಿತವಾಗಿ ಬಂದು ಪರಶುರಾಮರು ಇಚ್ಛಿಸಿದಷ್ಟು ಜಾಗ ನೀಡಲು ಮುಂದಾಗುತ್ತಾರೆ. ಆಗ ಪರಶುರಾಮ ಕೊಡಲಿ ಬೀಸಿದಾಗ ಸಮುದ್ರವೇ ಹಿಂದಕ್ಕೆ ಹೋಗುತ್ತೆ. ಹೀಗೆ ಉಂಟಾದ ಭೂಪ್ರದೇಶದ ವ್ಯವಸ್ಥೆಗಾಗಿ ವಿವಿಧ ಪ್ರದೇಶಗಳನ್ನ ಜನರನ್ನ ನೆಲೆ ನಿಲ್ಲುವಂತೆ ಮಾಡುತ್ತಾರೆ. 24,000 ದೇವಿ ಶಿವ ವಿಷ್ಣು ದೇವಾಲಯಗಳನ್ನ ಪಾತಾಳದ ದೊರೆ ಅನಂತ ಬಿಟ್ಟುಕೊಡುತ್ತಾನೆ. ಅನಂತನ ನೆನಪಿಗಾಗಿಯೇ ನಾಗಾರಾಧನೆಯ ವ್ಯವಸ್ಥೆ ಮಾಡಲಾಗುತ್ತೆ. ಹೀಗಾಗಿಯೇ ತುಳುನಾಡಿನಲ್ಲಿ ಇಂದಿಗೂ ನಾಗಾರಾಧನೆ ಮಾಡಲಾಗುತ್ತೆ. ತುಳುನಾಡಿನ ಪ್ರತಿ ಬಯಲಿನಲ್ಲಿ ನಾಗಬನ, ಪ್ರತಿ ಗ್ರಾಮದಲ್ಲಿ ಇಂದಿಗೂ ನಾವು ದೇವಾಲಯಗಳನ್ನ ಕಾಣುತ್ತೇವೆ. ವಿಷ್ಣುವಿನ 6ನೇ ಅವತಾರವೇ ಪರಶುರಾಮ. ಹೀಗಾಗಿಯೇ ಪರಶುರಾಮ ಸೃಷ್ಟಿಗೆನಿಸಿಕೊಂಡಿರುವ ಕರಾವಳಿಯ ಆಚರಣೆ, ಸಂಸ್ಕೃತಿ, ನಾಗಾರಾಧನೆ, ಭೂತಾರಾಧನೆ ಇತರೆಡೆಗಿಂತ ಭಿನ್ನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.